ಎಲ್ರಿಗೂ ನಮಸ್ಕಾರ. ನಾನು ಪ್ರೇಮ್ ಕುಮಾರ್ ಮಾತಾಡೋದು, ಲೇಖಕರು ಕರ್ಮ ಕೆಫೆ. ಇಂದು ಕರ್ಮದ ವಿಧಗಳು ಎನ್ನುವ ಅಧ್ಯಾಯದ ಮೇಲೆ ಓದಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಕರ್ಮಗಳ ಪಕ್ವತೆಗಳ ಆಧಾರದ ಮೇಲೆ ಮೂರು ರೀತಿಯ ವಿಧಗಳಿದೆ. ಬನ್ನಿ ಅವುಗಳನ್ನು ತಿಳಿಯೋಣ. ಒಂದು, ಕ್ರಿಯಾಮಾನ ಕರ್ಮಗಳು, ಅಂದರೆ ಆಗಾಮಿ ಕರ್ಮಗಳು. ಎರಡು, ಸಂಚಿತ ಕರ್ಮಗಳು. ಮೂರು, ಪ್ರಾರಬ್ಧ ಕರ್ಮಗಳು. ಕ್ರಿಯಾಮಾನ ಕರ್ಮಗಳು ಅಥವಾ ಆಗಾಮಿ ಕರ್ಮಗಳು, ಯಾವ ಕರ್ಮಗಳು ವರ್ತಮಾನದಲ್ಲಿ ನಡೆಯುತ್ತಿವೆಯೋ ಅವುಗಳನ್ನು ಕ್ರಿಯಾಮಾನ ಕರ್ಮಗಳೆಂದು ಕರೆಯುತ್ತಾರೆ. ನಾನು ಈಗ ಒಂದು ಬಡ ಮಕ್ಕಳ ಶಾಲೆಗೆ 10 ಲಕ್ಷ ರೂಪಾಯಿಗಳನ್ನು ಕೊಡಬೇಕೆಂದು ತೀರ್ಮಾನಿಸಿದರೆ, ಆ ಹಣವನ್ನು ಸಂಪಾದಿಸುವುದು, ಉಳಿಸುವುದು, ಅಂತಿಮವಾಗಿ 10 ಲಕ್ಷ ರೂಪಾಯಿಗಳನ್ನು ಕೊಡುವವರೆಗೂ ಇರುವ ವಿವಿಧ ಹಂತಗಳನ್ನು ಕ್ರಿಯಾಮಾನ ಅಥವಾ ಆಗಾಮಿ ಕರ್ಮಗಳೆನ್ನುವರು. ಆಗಾಮಿ ಕರ್ಮವು ಒಳ್ಳೆಯ, ಪುಣ್ಯ, ಕೆಟ್ಟ ಅಥವಾ ಪಾಪ ಅಥವಾ ಮಿಶ್ರ ಫಲಿತಾಂಶಗಳನ್ನು ಆಕರ್ಷಿಸುವುದು. ಸಂಚಿತ ಕರ್ಮಗಳು, ನಾವು ಶಾಲೆಗೆ ಅಂದುಕೊಂಡ ಹಣವನ್ನು ದಾನ ಮಾಡಿದ ಮೇಲೆ ಕರ್ಮವು ಪಕ್ವತೆಯನ್ನು ಹೊಂದಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆ ಕರ್ಮದ ಪಕ್ವತೆಯ ಸಮಯವನ್ನು ಸಂಚಿತ ಕರ್ಮಗಳೆಂದು ವರ್ಗೀಕರಿಸಬಹುದು. ಇದು ಕರ್ಮಗಳ ಒಂದು ಸ್ಟೋರ್ ರೂಮ್ ಇದ್ದ ಹಾಗೆ. ಹಿಂದಿನ ಜನ್ಮದ ಸ್ಟಾಕ್ ಜಾಸ್ತಿ ಇದ್ದರೆ ನಿಮಗೆ ಈಗ ಸಿಗುವುದು. ಪ್ರಾರಬ್ಧ ಕರ್ಮಗಳು, ಕರ್ಮಗಳ ಫಲದ ಸಮಯ ಮುಗಿದ ನಂತರ ಅದರ ಫಲವನ್ನು ಅನುಭವಿಸುವುದೇ ಪ್ರಾರಬ್ಧ ಕರ್ಮಗಳು. ಇದನ್ನು ನಾವು ವಿಧಿ ಅಂತಲೂ ಕರೆಯಬಹುದು. ಪ್ರಾರಬ್ಧ ಕರ್ಮಗಳು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ದೊರೆಯುತ್ತದೆ. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಪ್ರಾರಬ್ಧವೇ ಫಲಾನುಭವ ಎಂಬ ತಮ್ಮ ಲೇಖನದಲ್ಲಿ ಹೀಗೆ ಬರೆಯುತ್ತಾರೆ. ಪ್ರಾರಬ್ಧಕ್ಕೂ ಫಲಾನುಭವಕ್ಕೂ ಸಂಬಂಧವಿದೆಯೇ ಎಂಬ ಪ್ರಶ್ನೆಗೆ ಈಗೊಂದು ಉತ್ತರಿಸುತ್ತಾರೆ. ಹೆಸರೇ ಪ್ರಾರಬ್ಧ ಎಂದರೆ ಈಗಾಗಲೇ ಫಲ ನೀಡಲು ಶುರುವಾಗಿರುವ ಕರ್ಮವೆಂಬ ಹಣ್ಣನ್ನು ಹಚ್ಚಿ ಬಾಯಲ್ಲಿಟ್ಟು ರುಚಿ ನೋಡಿ ಜಗಿದು ನುಂಗುತ್ತಿರುವಾಗ ಈ ಸಂದೇಹವೇಕೆ ನಮ್ಮನ್ನು ಕಾಣಬೇಕು? ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಒಂದು ಫಲ ಇದ್ದೇ ಇರುತ್ತದೆ. ಇದು ಎರಡು ಥರ, ಒಂದು ಲೌಕಿಕ, ಇನ್ನೊಂದು ಪರಲೌಕಿಕ. ಒಂದು ಇಲ್ಲಿಯದು, ಇನ್ನೊಂದು ಮುಂದಿನದು, ಅಂದರೆ ಮುಂದಿನ ಜನ್ಮದ್ದು. ಎರಡೂ ಉದಾಹರಣೆಗಳನ್ನು ಇಲ್ಲಿ ನೋಡೋಣ. ಒಂದು, ಈಗ ನಾನು ಯಾರಿಗೋ ಏನೋ ದಾನವನ್ನು ಮಾಡಿದ್ದೇನೆ. ಹೀಗೆ ದಾನ ಸತ್ಪಾತ್ರವಾಗಿದ್ದು ಫಲಾಪೇಕ್ಷೆ ಇರದಿದ್ದು ಸಾತ್ವಿಕ ದಾನವಾದರೆ ಅದು ಪುಣ್ಯವನ್ನು ಉಂಟು ಮಾಡುತ್ತವೆ. ಹಿಂದಿನ ಜನ್ಮಗಳ ಪುಣ್ಯಗಳು ಸರತಿಯಲ್ಲಿರುವುದರಿಂದ ಈ ಪುಣ್ಯ ತನ್ನ ಫಲವನ್ನು ಕೊಡಲು ಕಾಯಬೇಕಾಗುತ್ತದೆ. ಯಾವಾಗ ಈ ಪುಣ್ಯ ನನಗೆ ಫಲ ಕೊಡಲು ಶುರುವಾಗುತ್ತದೆಯೋ ಆಗ ಅದು ಪ್ರಾರಬ್ಧವಾಗುತ್ತದೆ. ಈ ಪ್ರಾರಬ್ಧವನ್ನು ಅನುಭವಿಸದೇ ನಮಗೆ ಬೇರೆ ದಾರಿಯೇ ಇಲ್ಲ. ಎರಡನೇ ಉದಾಹರಣೆ, ಈಗ ಯಾರಿಗೋ ಏನೋ ಮೋಸ ಮಾಡಿದ್ದೇನೆ. ನಾನು ಹೀಗೆ ಮಾಡಿದ್ದು ಸಾತ್ವಿಕನಿಗೆ ನೋವಾಗಿ ಆತ ನನ್ನನ್ನು ಶಪಿಸಿದಾಗ ಆತನಿಗಾದ ನೋವಿನ ಪ್ರಮಾಣಕ್ಕೆ ಅನುಗುಣವಾಗಿ ನನ್ನಲ್ಲಿ ಪಾಪ ಶೇಖರಣೆಯಾಗುತ್ತದೆ. ಹಿಂದಿನ ಪಾಪಗಳು ತಮ್ಮ ಫಲಗಳನ್ನು ಕೊಟ್ಟ ಮೇಲೆ ಹೀಗೆ ಮಾಡಿದ ಪಾಪಕ್ಕೆ ಅವಕಾಶ ಸಿಕ್ಕಾಗ ಇದು ಫಲ ಕೊಡಲು ಆರಂಭಿಸುತ್ತಿದ್ದಂತೆ ಪ್ರಾರಬ್ಧವಾಗುತ್ತದೆ. ಈ ಪ್ರಾರಬ್ಧದ ಫಲವನ್ನು ನಾವು ಅನುಭವಿಸುವುದಿಲ್ಲ ಎಂದರೆ ನಡೆಯುವುದಿಲ್ಲ. ಒಟ್ಟಿನಲ್ಲಿ ಪುಣ್ಯವಿರಲಿ ಪಾಪವಿರಲಿ ಅವುಗಳಿಗನುಸಾರವಾಗಿ ಫಲ ಕೊಡುವುದರಿಂದ ಅವುಗಳನ್ನು ಅನುಭವಿಸದೆ ವಿಧಿಯಿಲ್ಲ, ಬೇರೆ ಮಾರ್ಗವೇ ಇಲ್ಲ. ಪ್ರಾರಬ್ಧವೆನ್ನುವುದೇ ಫಲಾನುಭವ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ.
ಎಂಬ ವಿಚಾರವನ್ನು ನಾವು ಇಲ್ಲಿ ಅರಿಯಬೇಕಾಗಿದೆ. ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವವನ್ನು ಬಿಟ್ಟು ನಾನು ಇಲ್ಲಿ ನಿಮಿತ್ತ ಮಾತ್ರ ಎಂದು ಅರಿವಾದರೊಡನೆ ನಮ್ಮ ನೋವುಗಳು ಕಡಿಮೆಯಾಗುತ್ತದೆ, ಹೊಸ ಬೆಳಕು ನಮ್ಮ ಜೀವನದಲ್ಲಿ ಮೂಡುವುದು. ನಮಸ್ಕಾರ.